हरे श्रीनिवास इवत्तिन श्रीकृष्ण अलंकार नोडकोंबन्नि भोजन शालेय देवर मंगलारती मत्ते सुब्रह्मण्य गुडिया मंगलारती नानु शार्ट्स अल्लि हाकिद्रे नोडकोंबन्नि एल्लरू हेगे दीपावली आचरिसिद्रा हेळि ह्यापी दीपावली एल्लरिगू ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ನರಕ ಚತುರ್ದಶಿ ಆಚರಿಸಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಹ್ಯಾಪಿ ದೀಪಾವಳಿ ಹೇಗೆ ಆಚರಿಸಿದ್ದೀರಾ ಹೇಳಿ ಸಂಜೆ ವ್ಲಾಗ್ ಹಾಕ್ತಾ ಇದ್ದೀನಿ ಈಗ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ ಕೃಷ್ಣಮಠಕ್ಕೆ ಸಂಜೆ ಬಂದು ವ್ಲಾಗ್ಸನ್ನು ಹಾಕ್ತಾ ಇದ್ದೀನಿ ನಾನು ಏನೆಲ್ಲ ಮಾಡಿದೆ ನರಕ ಚತುರ್ದಶಿಗೆ ಅಂತೆಲ್ಲ ಇವತ್ತು ವ್ಲಾಗಲ್ಲಿ ಹಾಕಿದ್ದೀನಿ ಹಾಕ್ತಾ ಇದ್ದೀನಿ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ಎಲ್ರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ರಿಗೂ ಈಗ ಸಾರಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ಅಮಾವಾಸ್ಯೆ ದೀಪಾವಳಿ ಅಮಾವಾಸ್ಯೆ ಇವತ್ತು ಸಂಜೆನೇ ಧನಧಾನ್ಯ ಲಕ್ಷ್ಮಿ ಪೂಜೆ ನಡೀತಾ ಇದೆ ಯಾಕಂದರೆ ನಾಳೆ ಸಂಜೆಗೆ ಅಮಾವಾಸ್ಯೆ ಗಳಿಗೆ ಇರೋದಿಲ್ಲ ಕೃಷ್ಣಮಠದಲ್ಲಿ ಯಾವ ಥರ ಆಚರಿಸಿದ್ದಾರೆ ಅಂದರೆ ನಿಮಗೆ ಫೋಟೋ ಸಿಕ್ಕಿದ್ರೆ ನಾನು ಹಾಕ್ತೀನಿ ಥ್ಯಾಂಕ್ ಯು ಒನ್ ಸೆಕೆಂಡ್ ಎಲ್ರಿಗೂ ಹ್ಯಾಪಿ ದೀಪಾವಳಿ ಆಯಿತಾ ಎಲ್ರಿಗೂ ಎಂಜಾಯ್ ಮಾಡಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಜಾಸ್ತಿ ಟೈಮ್ ಇಲ್ಲ ಮಾತಾಡಲಿಕ್ಕೆ ಬರ್ತೀನಿ ಥ್ಯಾಂಕ್ ಯು ನಮ್ಮ ಮನೆಯಲ್ಲಿ ನೀರು ಒಲೆ ಇಲ್ಲದ ಕಾರಣ ನೋಡಿ ಇದು ಪಾತ್ರೆಯಲ್ಲಿ ನಮ್ಮ ವುಡನ್ ಸ್ಟವ್ ಇತ್ತಲ್ಲ ಅದರಲ್ಲಿ ನೋಡಿ ಅಲಂಕಾರ ಮಾಡಿ ಎಲ್ಲ ಇಟ್ಟಿದ್ದೆ ಮುಂಚಿನ ಮತ್ತೆ ಜಲಪೂರಣ ಮಾಡಿದ್ವಿ ನಿನ್ನೆನೆ ಇವತ್ತು ಬೆಳಗ್ಗೆ ಎದ್ದದ್ರ ಎಲ್ಲ ಒಲೆ ಉರಿ ಹಾಕಿದ್ದು ಇವತ್ತು ಬೆಳಗ್ಗೆ ಮಾಡಿದೆ ರಾತ್ರಿ ನೋಡ್ರೆ ಕಿಚನೆಲ್ಲ ನಾನು ಸಾಧಾರಣ ಕ್ಲೀನ್ ಮಾಡಿಯೇ ಮಲ್ಕೊಳ್ಳೋದು ನಿಮಗೆ ಇಷ್ಟ ದಿನಕ್ಕೆ ನಾನು ಕಿಚನ್ ತೋರಿಸಿಲ್ಲ ಅಲ್ವಾ ಕಿಚನ್ ಕ್ಲೀನ್ ಮಾಡಿಯೇ ಮಲ್ಕೋತೀನಿ ಸ್ವಲ್ಪ ಅಲ್ಲೆಲ್ಲ ಸಾಮಾನು ಇದೆ ನಮ್ಮ ಎಮರ್ಜೆನ್ಸಿ ಸಾಮಾನುಗಳೆಲ್ಲ ನೋಡಬೇಡಿ ಆಯಿತಾ ನೋಡಿ ಇವತ್ತು ಬೆಳಗ್ಗೆ ಇದು ಒಲೆ ಉರಿ ಹಾಕಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಬೆಳಗಿನ ರಂಗೋಲಿಯನ್ನು ನೋಡ್ಕೊಂಡು ಬನ್ನಿ ನೋಡಿ ದೀಪಾವಳಿ ರಂಗೋಲಿ ಒಂದು ಅಕ್ಕಿ ನೆನೆಸಿಟ್ಬಿಟ್ಟು ನೀರು ದೋಸೆಗೆ ಮತ್ತು ಅದರಲ್ಲಿ ನಾನು ಸಾರಿ ಅರಿಶಿನ ಎಲೆ ಕಡುಬಿಗೆ ರೆಡಿ ಮಾಡ್ತಾ ಇದ್ದೀನಿ ನೋಡ್ಬೋದು ದೋಸೆ ಮಾಡೋದನ್ನು ಡೀಟೇಲಾಗಿ ತೋರಿಸಿಲ್ಲ ಎಲ್ರಿಗೂ ಗೊತ್ತಿರುವಂತೆ ಅದೇ ನೀರು ದೋಸೆ ಮಾಡಿದ್ದೆ ನಾನು ನೋಡಿ ನೆಕ್ಸ್ಟು ಈಗ ಈರಡ್ಡಿಗೆ ರೆಡಿ ಮಾಡೋಣ ಫಸ್ಟ್ ನೋಡಿ ತೆಂಗಿನಕಾಯಿ ಮತ್ತು ಬೆಲ್ಲನ ಹಾಕಿ ಮಿಕ್ಸ್ ಎಲ್ಲ ಒಂದು ರೌಂಡ್ ತಿರುಗಿಸಿ ಪುಡಿ ಪುಡಿ ಆಗಲಿ ತುಂಬ ನೀಟಾಗಿ ಕೂತ್ಕೊಳ್ಳೋದು ಸ್ವಲ್ಪ ಇಡೀ ಇಡೀ ಇದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ ಸ್ವಲ್ಪ ಆಮೇಲೆ ತುಪ್ಪ ಮತ್ತು ಎಳ್ಳು ಹಾಕ್ಕೊಂಡೆ ನನಗೆ ಫಸ್ಟ್ ಹಾಕೊಳ್ಳೋಕ್ಕೆ ಮರ್ತೋಗಿತ್ತು ನನಗೆ ಮಿಕ್ಸಿಗೆ ಹಾಕಿದ ನಂತರ ಒಂದು ಎಲೆಗೆ ತುಂಬಿಸಿ ಆಗಿತ್ತು ನಂದು ಆ ನಂತರ ನೆನಪಾಯಿತು ನನಗೆ ನೋಡಿ ನೀವೆಲ್ಲ ಹೇಗೆ ಆಚರಿಸಿದ್ರೆ ಹೇಳಿ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಸ್ವಲ್ಪ ಅಕ್ಕಿನ ಗಟ್ಟಿಯಾಗಿ ರುಬ್ಕೋಬೇಕು ಮಿಕ್ಸಿನಲ್ಲೇ ಅದನ್ನ ಹಸಿ ಹಿಟ್ಟನ್ನು ನೋಡಿ ನಾನು ತೋರಿಸ್ದಂಗೆ ಎಲೆಗೆ ಹಚ್ತಾ ಬನ್ನಿ ತುಂಬ ನೀಟಾಗಿ ಈಸಿಯಾಗಿ ಚಕಾಚಕ್ ಅಂತ ಆಗಿಬಿಡುತ್ತೆ ಇದು ಸ್ವಲ್ಪ ಹೊತ್ತು ಜಾಸ್ತಿ ಬೇಯಿಸಬೇಕಾಗತ್ತೆ ಹಸಿ ಹಿಟ್ಟು ಆದ ಕಾರಣ ನೋಡಿ ನೀಟಾಗಿ ಸ್ವಲ್ಪ ಕಡಿಯುವ ಕಲ್ಲಲ್ಲಿ ರುಬ್ಬೋದಾದರೆ ಮುಂಚಿನ ಕಾಲದಲ್ಲ ತುಂಬ ನುಣ್ಣಗೆ ರುಬ್ಬಿದ್ರೆ ಈ ಥರ ಎಲ್ಲ ಆಗಿಬಿಡೋದು ತುಂಬ ನೀಟಾಗಿ ಸ್ವಲ್ಪ ಮಿಕ್ಸಿಯಲ್ಲಿ ಅಷ್ಟು ನೀಟಾಗಿ ರುಬ್ಬಲಿಕ್ಕೆ ಬರೋದಿಲ್ಲ ನೋಡಿ ಈ ಥರ ಹಚ್ಚಿಬಿಟ್ಟು ಮಧ್ಯೆ ಆ ಬೆಲ್ಲದ ಮಿಕ್ಸರ್ ಇದೆಯಲ್ಲ ಅದನ್ನ ಒಂದು ಸೈಡಿಗಿಟ್ಟು ಅದನ್ನ ಎರಡು ಫೋಲ್ಡ್ ಮಾಡಿದ್ರೆ ಸಾಕು ಅಡ್ಡಡ್ಡಕ್ಕೆ ಒಂದು ಫೋಲ್ಡ್ ಮಾಡಿದರೆ ಆಗಿಬಿಡತ್ತೆ ನೋಡಿ ನೋಡಿ ಈ ಥರ ಒಂದು ಸೈಡ್ ಸ್ವಲ್ಪ ಹಾಕಿ ಅರ್ಧಕ್ಕೆ ಅದನ್ನ ಮಡಚಿ ಸ್ಟೀಮರ್ ಇಡ್ತಾ ಬರಬೇಕು ಸ್ಟೀಮರ್ ಇಡೋದಕ್ಕೂ ಒಂದು ಕ್ರಮ ಇದೆ ಬೇಯಬೇಕು ಅಂದರೆ ಕರೆಕ್ಟಾಗಿ ಒಂದು ಎರಡ ಮೂರ ನೀವು ಎಲೆ ಇಡ್ತೀರಲ್ಲ ಸ್ಟೀಮರಲ್ಲಿ ಅದು ಒಂದು ಸಲ ಪ್ರೆಷರ್ ಬಂದ ಹೊರಗೆ ಅದರದ್ದು ಸ್ಟೀಮ್ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೊಂದು ಎರಡು ಇಡಬೇಕು ಹಾಗೆ ಇಡ್ತಾ 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 ಬರಬೇಕಾಗತ್ತೆ ಇಲ್ಲಾಂದರೆ ಮಧ್ಯದ್ದು ಬೇಯೋದಿಲ್ಲ ಹಸಿ ಹಿಟ್ಟು ತಾನೆ ಅದನ್ನು ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ನೋಡಿ ಎಳ್ಳು ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಇದು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾವು ಏಲಕ್ಕಿ ಹಾಕದ ಕಾರಣ ಎಳ್ಳು ಮತ್ತು ಎಲ್ಲ ರೆಸ್ಪೆಕ್ಟಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು ರಿಚ್ ಕ್ಯಾಲ್ಶಿಯಮು ಮತ್ತು ನಮಗೆ ಬೇಕಾದ ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ನಮಗೆ ಸಿಗುತ್ತೆ ಅದರಲ್ಲಿ ನೋಡಿ ಅದನ್ನ ಮಿಕ್ಸ್ ಮಾಡಿ ಆನಂತರ ಮಧ್ಯಕ್ಕೆ ತುಂಬಿಸ್ಕೋತಾ ಮಾಡ್ತಾ ಹೋಗಿ ಕರೆಕ್ಟಾಗಿ ನೋಡಿಕೊಳ್ಳಿ ನೀಟಾಗಿ ಈವನ್ ಆಗಿ ಆ ಹಿಟ್ಟನ್ನು ಬಿಡಿಸಿದ್ರೆ ಸರಿ ಅಷ್ಟೇ ಒಂದು ಸಲ ಸ್ಟೀಮರಲ್ಲಿ ಇಟ್ಟು ಇನ್ನೊಂದಕ್ಕೆ ತುಂಬಿಸೋಷ್ಟೊತ್ತಿಗೆ ಅದಕ್ಕೆ ಪುನಃ ಸ್ಟೀಮ್ ಬಂದಾಗಿರುತ್ತೆ ನೋಡಿ ಮಿಕ್ಸ್ ಮಾಡಿ ಅದನ್ನ ನೀಟಾಗಿ ತುಂಬಿಸ್ತಾ ಬನ್ನಿ ಅರಿಶಿನ ಎಲೆ ಕಡುಬು ತುಂಬ ಮಂದಿ ನಾವು ಮಾಡ್ತೀವಿ ಊರಲ್ಲಿ ಯಾರೆಲ್ಲ ಗೊತ್ತಿಲ್ಲ ಯಾರೆಲ್ಲ ಫಸ್ಟ್ ಮಾಡಿದ್ರೆ ಅದನ್ನೂ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್
ನೋಡಿ ಹೀಗೆ ಇರ್ತಾ ಒಂದು ಅಡ್ಡಕ್ಕೆ ಒಂದು ನೀಡಕ್ಕೆ ಒಂದು ಉದ್ದುದ್ದಕ್ಕೆ ಮತ್ತೆ ಅಗಲಕ್ಕೆ ಇರ್ತಾ ಬನ್ನಿ ನೋಡಿ ಸಿಕ್ಕೆ ಬಂದ ನಂತರ ಇಡಬೇಕು ಅದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಇದನ್ನ ಮತ್ತೆ ನನಗೆ ಹೇಳಿ ಕೊಟ್ಟಿರೋದು ನನಗೆ ಅಮ್ಮ ಅಮ್ಮನಿಗೆ ಈ ತರ ಎಲ್ಲ ಮಾಡ್ತಾ ಇರಲಿಲ್ಲ ಒಂದೊಂದು ಕಡೆ ಒಂದೊಂದು ನಮನೆ ನಾವು ಕಲ್ತ್ಕೊತಾ ಬರ್ತೀವಿ ಅಡಿಗೆನ ಉಳಿದ ತೆಂಗಿನಕಾಯಿಗೆ ನೋಡಿ ಸ್ವಲ್ಪ ಎಳ್ಳು ತುಪ್ಪ ಬೆಲ್ಲ ಅನಂತರ ಅವಲಕ್ಕಿ ಹಾಕಿದ್ರೆ ಪಂಚಗಜ್ಜಾಯ ರೆಡಿ ಇವತ್ತಿನ ದಿನದಲ್ಲಿ ಪಂಚಗಜ್ಜಾಯ ತುಂಬಾ ವಿಶೇಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅವಲಕ್ಕಿ ಜೊತೆ ಮಿಕ್ಸ್ ಮಾಡಿದ್ರೆ ಪಂಚಗಜ್ಜಾಯ ರೆಡಿ ನಾ ಸೈಡ್ ಬೈ ಸೈಡ್ ದೋಸೆ ಕೂಡ ಮಾಡ್ತಾ ಇದ್ದೆ ಸ್ವಲ್ಪ ಗಡಿಬಿಡಿ ಗಡಿಬಿಡಿ ಆಗುತ್ತೆ ಎಣ್ಣೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಹೊರಗೆ ರಂಗೋಲಿ ಹಾಕೊಂಡು ಬಂದು ಇದೆಲ್ಲ ಮಾಡಬೇಕು ತಾನೆ ಅದರದ್ದು ಹೂರಣ ಸ್ವಲ್ಪ ಉಳಿದಿತ್ತು ಅರಶಿನ ಎಲೆ ಕಡುಬಿದ ಅದನ್ನು ಇದಕ್ಕೆ ಹಾಕೊಂಡೆ ನಾನು ಆಕ್ಚುಲಿ ನೋಡಬಹುದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗೋಯ್ತು ನೋಡಿದ್ರೆ ಇದು ನೋಡಿ ನಮ್ಮಲ್ಲಿ ದೇವರ ಪೂಜೆ ಆಗ್ತಾ ಉಂಟು ನೀವು ನೋಡ್ಕೊಂಡು ಬನ್ನಿ ದೇವರಿಗೆ ನೈವೇದ್ಯ ಕೆಟ್ಟಿದ್ದನ್ನು ನೀವು ಕಾಣಬಹುದು ನೈವೇದ್ಯ ಅರಶಿನ ಎಲೆ ಕಡುಬು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡ್ಬೋದು ಬಿಡಿಸ್ಲಿಕ್ಕೆ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ ಈ ಥರ ಮಾಡಿದರೆ ಒಂದು ತುತ್ತಿಗೆ ಒಂದು ಬಾಯಿಗೆ ಇಟ್ಕೊಂಡು ತಿನ್ಬೋದು ಅಷ್ಟು ನೀಟಾಗಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಮಣ್ಣಿ ಮಗಚಿ ಮಾಡೋ ಸ್ವಲ್ಪ ಉದ್ದದ ಪ್ರೊಸೀಜರ್ ಆದರೆ ಇದು ಸ್ವಲ್ಪ ಈಸಿಯಾಗಿ ಮಾಡ್ಕೋಬೋದು ನೀವೆಲ್ಲ ಹೇಗೆ ಆಚರಿಸಿದ್ರಾ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಎಲ್ರಿಗೂ ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್ ಈಗ ಸಂಜೆಗೆ ನಾನು ಧನಧಾನ್ಯ ಲಕ್ಷ್ಮಿ ಪೂಜೆಗೆ ಬಲೀಂದ್ರ ಪೂಜೆಗೆ ರೆಡಿ ಮಾಡಬೇಕು ನೀವು ರೆಡಿ ಮಾಡ್ಕೊಳ್ಳಿ ಬಲೀಂದ್ರನ ಸ್ವಾಗತಿಸಿ ನೋಡಿ ಎಲ್ಲೇನು ಸರ್ವ್ ಮಾಡಿದ್ದು ಕಾಣ್ಬೋದು ಕೊಬ್ಬರಿ ಚಟ್ನಿ ಪುಡಿ ಜೊತೆ ಸರ್ವ್ ಮಾಡಿದ್ದೀನಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್